ಗೆ ಸಾಹುಕಾರ ಆಗ್ಬೇಕು ಅನ್ನೋ ಆಸೆ ಇತ್ತು ಆದ್ರೆ ಅದಕ್ಕೆ ಅವನು ಕೆಲಸ ಮಾಡಕ್ ಇಷ್ಟ ಇರಲಿಲ್ಲ ನೋಡ್ತಾ ಇರಿ ಒಂದಿನ ದೊಡ್ಡ ಶ್ರೀಮಂತ ಆಗ್ತೀನಿ ನಾನು ಹೌದಾ ಅದ್ ಹೇಗೆ ಟೀ ಕುಡಿಯೋ ನೀವು ಓಸಿಯೆಲ್ಲ ಕುಡಿತೀಯ ಕೆಲ್ಸ ಕೆಲ್ಸ ಮಾಡಿದ್ರೆ ದುಡ್ಡು ಸಂಪಾದನೆ ಮಾಡೋಕಾಗುತ್ತೆ ಶ್ರೀಮಂತ ಆಗ್ಬೇಕಂದ್ರೆ ಚೆನ್ನಾಗಿ ದುಡಿಬೇಕು ದುಡಿಯೋದು ಕತ್ತೆ ಕೂಡ ದುಡಿಯತ್ತೆ ಕತ್ತೆ ಶ್ರೀಮಂತ ಆಗತ್ತಾ ಶ್ರೀಮಂತ ಆಗ್ಬೇಕಂದ್ರೆ ಒದ್ದು ಯೂಸ್ ಮಾಡಬೇಕು ನಿನ್ ಬುದ್ಧಿ ಏನ್ ಹೇಳ್ತಾ ಇದೆ ಪ್ಲಾನ್ ಏನು ಅದು ತುಂಬಾ ಸುಲಭ ಶ್ರೀಮಂತರ ಮನೆ ಹುಡುಗಿಯನ್ನ ಬಾಳ್ಬಹುದು ಅಮಿತ್ ಇದೇ ಪ್ಲಾನ್ ಅವನು ನೋಡಕ್ಕೆ ಚೆನ್ನಾಗಿದ್ದ ಅದಕ್ಕೆ ಹುಡ್ಗಿರು ಆದ್ರೆ ಅಮಿತ್ ಶ್ರೀಮಂತ್ರ ಒಬ್ಳೆ ಮಗಳನ್ನ ಹುಡುಕ್ತಿದ್ದ ಇದೆಲ್ಲಾ ನಡೆದ ಸ್ವಲ್ಪ ದಿನ ಆದ್ಮೇಲೆ ಅಮಿತ್ ಅವ್ರ ತಂದೆ ತಾಯಿ ಹೇಳಿದಕ್ಕೆ ಸಿಟಿಯಲ್ಲಿ ಒಂದು ಇಂಟರ್ವ್ಯೂಗೆ ಬರ್ತಾನೆ ಅವನ ಇಂಟರ್ವ್ಯೂ ಇನ್ನ ಶುರು ಆಗಿರ್ಲಿಲ್ಲ ಆದ್ರೆ ಅವನು ಅದೇ ಕಂಪನಿ ಓನರ್ ಮಗಳನ್ನ ಭೇಟಿ ಮಾಡ್ತಾನೆ ಆ ಹುಡುಗಿ ಹೆಸರು ಅಂಕಿತಾ ಅಮಿತ್ ಅಂಕಿತಾ ಹತ್ರ ಹೋಗಿ ಹೇಳ್ದಲೋ ನನ್ನ ಹೆಸರು ಅಮಿತ್ ಕೇಳ್ಪೊಟ್ಟ ನೀವು ಈ ಕಂಪನಿ ಓನರ್ನ ತಾನೆ ಹಾ ಹಾ ಯಾಕೆ ಹಾ ಏನಿಲ್ಲ ನಾನು ಕೂಡ ಒಂದು ದೊಡ್ಡ ಕಂಪನಿ ಓನರ್ನ ಮಗಾನೆ ಅದಕ್ಕೆ ಪರಿಚಯ ಮಾಡಿಸ್ಕೊಡೋಣ ಅಂತ ಹೌದಾ ಮತ್ತೆ ಇಲ್ಲಿ ಇಂಟರ್ವ್ಯೂಗೆ ಯಾಕೆ ಬಂದಿದ್ದೀರಾ ಅದು ಅಪ್ಪ ಹೇಳಿದ್ರು ಅಂತ ನಾನು ಇಲ್ಲಿ ಬಂದೆ ಅವರು ಬಿಸ್ನೆಸ್ನ ನನ್ ಕೈಗೆ ಕೊಡೋಕಿಂತ ಮುಂಚೆ ಬೇರೆ ಕಂಪ್ನಿಲಿ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರು ಅಂದ್ರೆ ಹಂಗೆ ಗೊತ್ತಲ್ಲ ನಿಜ ಹೇಳಿದ್ರಿ ಈ ಅಪ್ಪಂದ್ರಿಗೆ ಗೊತ್ತೇ ಆಗಲ್ಲ ನಮ್ಗೆ ಎಲ್ಲ ಗೊತ್ತು ಅಂತ ಹೀಗೆ ತಮಾಷೆ ಮಾಡ್ಕೊಂಡು ಇಬ್ರು ಸ್ನೇಹಿತರಾದ್ರು ಅಮಿತ್ ಇಷ್ಟು ದೊಡ್ಡ ಸುಳ್ಳು ಹೇಳ್ದ ಮತ್ತೆ ಅಂಕಿತಾ ನಂಬರ್ ತಗೊಂಡು ಅಲ್ಲಿಂದ ಹೊರಟ ಅವನು ಮನೆಗೆ ಹೋಗಕ್ಕೆ ಬಸ್ ಹತ್ತದ ಅವ್ನ ಪಕ್ಕ ಒಬ್ಬ ಹುಡುಗಿ ಬಂದು ಕೂತ್ಕೋತಾಳೆ ಮಾಡ್ಕೊಂಡಿದ್ಲು ಅಮಿತ್ ಕೇಳ್ದು ಮೇಡಮ್ ಕೋಪ ಯಾಕೆ ಬರೋದಿಲ್ಲ ಜೀವನದಲ್ಲಿ ಮೊದಲನೇ ಬಾರಿ ಹತ್ತಿದ್ದೀನಿ ಎರಡು ಕೋಟಿ ರೂಪಾಯಿ ಕಾರ್ ರಸ್ತೆಯಲ್ಲಿ ಕೆಟ್ಟ ಹೋಗಿದೆ ಅದಕ್ಕೆ ಈ ಬಸ್ ಬಂದೆ ಕೋಟಿ ಗಾಡಿ ಖಂಡಿತ ದೊಡ್ಡ ಶ್ರೀಮಂತ ಆಗಿರ್ತಾಳೆ ಗಾಡಿ ಬೆಲೆ ಕೇಳಿ ಅಮಿತ್ಗೆ ಶಾಕ್ ಆಯ್ತು ಇಂಟರ್ವ್ಯೂ ಏನಾಯ್ತು ನಾನು ಸೆಲೆಕ್ಟ್ ಆಗಿಲ್ಲ ಅಪ್ಪ ನಂಗೆ ಗೊತ್ತು ನಿನ್ನಿಂದ ಏನು ಮಾಡಕ್ಕಾಗಲ್ಲಂತ ಅದಕ್ಕೆ ನನ್ ಮಿತ್ರ ಹೆಣ್ ಕೊಡ್ತೀನಿ ಅಂತ ಹೇಳ್ದ ನೀನ್ ಕೊಡೋದ್ ಬೇಡ ಅಂತ ಹೇಳ್ದೆ ನನ್ನ ಮಿತ್ರ ವರದಕ್ಷಿಣೆಯಾಗಿ ಹತ್ತು ಲಕ್ಷ ಕೊಡ್ತೀನಂದ ಆಸ್ತಿನ ಕೊಟ್ಟು ಫ್ಯಾಕ್ಟ್ರಿಲಿ ಕೂಡ ಅರ್ಧ ಭಾಗ ಕೊಡ್ತೀನಿ ಅಂತ ಹೇಳ್ದ ಇದನ್ನೆಲ್ಲ ಕೇಳಿ ಆಸೆ ಬುರುಕ ಅಮಿತ್ ಮನ್ಸಲ್ಲಿ ಮತ್ತೆ ಆಸೆ ಉಟ್ತು ಅವನು ದೇವ್ರಿಗೆ ಧನ್ಯವಾದ ಹೇಳ್ದ ದೇವ್ರೆ ಇಷ್ಟು ವರ್ಷ ಆದ್ಮೇಲೆ ನಂಗೋಸ್ಕರ ಯೋಚನೆ ಅನ್ಸುತ್ತೆ ಇದೇ ನಂಗೆ ಬೇಕಾಗಿದ್ದು ಇವತ್ತು ಒಂದಲ್ಲ ಎರಡಲ್ಲ ಮೂರ್ ಮೂರ್ ಶ್ರೀಮಂತ್ರು ನನ್ನ ಬಾಳಲಿ ಬರ್ತಾ ಇದಾರೆ ಥ್ಯಾಂಕ್ ಯು ದೇವ್ರೆ ಥ್ಯಾಂಕ್ ಯು ಅಮಿತ್ಗೆ ಆಸೆ ಹೆಚ್ಚಾಗ್ತಿತ್ತು ಅವನು ಮೊದ್ಲು ಒಬ್ಬ ಶ್ರೀಮಂತ ಹುಡ್ಗಿನ ಮದ್ವೆ ಆಗ್ಬೇಕು ಅಂತಿದ್ದ ಆದ್ರೆ ಈಗ ಅವ್ನ ಜೀವನದಲ್ಲಿ ಮೂರ್ ಹುಡ್ಗೀರಿದ್ರು ಅವರಲ್ಲಿ ಅವನಿಗೆ ಒಬ್ಬರನ್ನ ಚೂಸ್ ಮಾಡ್ಬೇಕಿತ್ತು ಆದ್ರೆ ಅಮಿತ್ ಯೋಚಿಸ್ದ ಒಂದ್ ಹುಡುಗಿನ ಮದ್ವೆ ಆದ್ರೆ ಶ್ರೀಮಂತ ಆಗ್ತೀನಿ ಮೂರು ಹುಡುಗಿನ ಮದ್ವೆ ಆದ್ರೆ ಹ್ಮ್ ದೊಡ್ಡ ಶ್ರೀಮಂತ ಹಾಕ್ತೀನಿ ಇಲ್ಲ ಇಲ್ಲ ಒಂದು ಹುಡುಗಿನ ಮದ್ವೆ ಆದ್ರೆ ಅದು ಸಾಕಾಗಲ್ಲ ಮೂರು ಜನರು ಮದುವೆ ಮಾಡ್ಕೋತೀನಿ ಅಮಿತ್ ಅಂಕಿತಾ ಮತ್ತೆ ಕೋಮಲ್ ಹತ್ರ ಅಲ್ಲಿ ಮಾತಾಡ್ತಾ ಇದ್ದ ಮತ್ತೆ ಅವ್ರಿಗೆಲ್ಲ ಸುಳ್ಳು ಹೇಳ್ತಿದ್ದ ನಾನಿನ್ನ ಪ್ರೀತಿಸ್ತಾ ಇದ್ದೀನಿ ಆದ್ರೆ ಅಪ್ಪ ಒಪ್ಕೊಳಲ್ಲ ಅವರು ಶ್ರೀಮಂತ್ರು ಅಲ್ವಾ ಅದಕ್ಕೆ ಅವರಿಗೆ ತಕ್ಕಂತೆ ಹುಡುಗಿ ಬರಬೇಕು ಅಂತ ಆಸೆ ಪರವಾಗಿಲ್ಲ ನಾ ಇಬ್ರು ಓಡೋಗಿ ಮದುವೆ ಮಾಡ್ಕೊಳ್ಳೋಣ ಅಮಿತ್ ಇಲ್ಲಿ ಅವರ ತಂದೆ ಸ್ನೇಹಿತರ ಮಗಳ ಜೊತೆ ಮದ್ವೆ ಮಾಡ್ಕೊಂಡ ಮತ್ತೆ ಸಿಟಿಯಲ್ಲಿ ಬೇರೆ ಬೇರೆ ದಿನಗಳಲ್ಲಿ ಅಂಕಿತಾ ಮತ್ತೆ ಕೋಮಲ್ ಜೊತೆನೂ ಮದ್ವೆ ಆದ ಅವನು ಕೋಮಲ್ಗೆ ಹೇಳ್ದ ನೋಡು ಈಗ ನಿನ್ನ ನನ್ ಮನೆಗೆ ಕರ್ಕೊಂಡು ಹೋಗೋದಕ್ಕಾಗಲ್ಲ ನೀ ಇರೋ ಅವಾಗವಾಗ್ ಬಂದು ನಾನು ಮೀಟ್ ಮಾಡ್ತೀನಿ ನನ್ ಓನ್ ನ ನಾನು ಸ್ಟಾರ್ಟ್ ಮಾಡ್ಬೇಕು ಬಿಸ್ನೆಸ್ ಒಳ್ಳೆ ರೀತಿ ಹೊತ್ಕೊಳ್ಳೆ ಅದ್ರ ನಂತರ ನಾನು ಆ ಮನೆಯನ್ನ ಬಿಟ್ಟು ಪೂರ್ತಿಯಾಗಿ ನಿನ್ ಜೊತೆಗೆ ನಾ ಬರ್ತೀನಿ ಅದ್ರ ನಂತರ ಇಬ್ರು ಒಟ್ಟಿಗರಣ ಅವನು ಅಂಕಿತಾಗೂ ಇದೆ ಹೇಳ್ದ ಮತ್ತೆ ಪಾಪ ಮುಗ್ಧ ಹುಡುಗೀರು ಒಪ್ಕೊಂಡ್ರು ಅಮಿತ್ ಸ್ವಂತ ಬಿಸ್ನೆಸ್ ಶುರು ಮಾಡಕ್ಕೆ ಸುಳ್ ಹೇಳಿ ಅವರಿಬ್ಬರತ್ರ ಹತ್ತು ಲಕ್ಷ ಇಸ್ಕೊಂಡ ಮತ್ತೆ ದುಡ್ಡು ತಗೊಂಡು ಮನೆಗ್ ಬಂದ್ಬಿಟ್ಟ ಅವನ ಮೂರ್ನೇ ಹೆಂಡತಿ ಶೀತಲ್ ಕೇಳಿದ್ಲು ನಿನಗೆ ಇಷ್ಟೊಂದು ದುಡ್ ಎಲ್ಲಿಂದ ಸಿಕ್ತು ನಗರದಲ್ಲಿ ಹೊಸ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದಿನಿ ಇದು ಆ ಬಿಸ್ನೆಸ್ ನ ದುಡ್ಡು ಇದು ನಾವು ಮುಟ್ಬೇಡ ಪಾಪ ಶೀತಲು ಮುಗ್ದಳು ಅವಳು ಒಪ್ಕೊಂಡ್ಲು ಹೀಗೆ ಕೆಲವು ದಿನ ಚೆನ್ನಾಗ್ ನಡೀತಿತ್ತು ಅಮಿತ್ ಕೆಲವು ದಿನ ಸಿಟಿಗ್ ಹೋಗ್ಬಿಟ್ಟು ಸ್ವಲ್ಪ ದಿನ ಅಂಕಿತಾ ಜೊತೆ ಸ್ವಲ್ಪ ದಿನ ಕೋಮಲ್ ಜೊತೆ ಇರ್ತಿದ್ದ ಬರುವಾಗ ಅವರಿಬ್ರತ್ರ ದುಡ್ಡು ತಗೊಳ್ತಿದ್ದ ಮತ್ತೆ ಮನೆಗ್ ಬಂದು ಶೀತಲ್ ಜೊತೆ ಸಮಯ ಕಳೀತಿದ್ದ ಮತ್ತೆ ಶೀತಲ್ ತಂದೆ ಅಂದ್ರೆ ಅವರ ಮಾವನ ಹತ್ರ ಫ್ಯಾಕ್ಟರಿ ಪ್ರಾಫಿಟ್ ತಗೊಳ್ತಿದ್ದ ಇದೇ ರೀತಿ ಅಮಿತ್ ಹತ್ರ ಕೆಲವೇ ದಿನಗಳಲ್ಲಿ ಬಹಳಷ್ಟು ದುಡ್ಡು ಶೇಖರಣೆ ಆಗ್ಬಿಡತ್ತೆ ಮತ್ತೆ ಆ ದುಡ್ಡಿಂದ ಅಮಿತ್ ಏನೇನೋ ತಗೊಳ್ತಾ ಇದ್ದ ನನ್ ಕನ್ಸು ನನ್ಸಾಗ್ತಾ ಇದೆ ಈಗ ನಾನ್ ಚೆನ್ನಾಗ್ ಖರ್ಚು ಮಾಡ್ತೀನಿ ಅಮಿತ್ ಹೊಸ ಫೋನ್ ಹೊಸ ಕಾರ್ ಎಲ್ಲ ತಗೊಂಡ್ಬಿಟ್ಟ ಅವನು ಮನೆ ಕೂಡ ಕಟ್ಟಿಸ್ಕೊಂಡ್ಬಿಟ್ಟ ಮತ್ತೆ ದಿನಾ ಸಂಜೆ ಅಲ್ಲಿ ಟೀ ಅಂಗಡಿ ಮುಂದೆನೇ ಹೋಗ್ತಿದ್ದ ಯಾಕಂದ್ರೆ ಅವನ ಸ್ನೇಹಿತರು ಅವನ್ನ ನೋಡ್ಲಿ ಅಂತ ಅವ್ನ್ ಸ್ನೇಹಿತರು ಇವನ್ನ ನೋಡ್ತಾ ಇದ್ರು ಮತ್ತೆ ಮಾತಾಡ್ಕೊಳ್ತಾ ಇದ್ರು ಇವನ್ ಹೇಳಿದು ಸರಿನೇ ಅವನ್ ಹೇಳಿದ ಹಾಗಾನೆ ಮಾಡ್ಬಿಟ್ಟ ಹೊತ್ತು ಖರ್ಚಿಗೂ ಕೂಡ ದುಡ್ಡಿಲ್ಲ ಅರೆ ನಾವ್ ದುಡ್ ಇದೀವಿ ಈ ಅಮಿತ್ ಏನೋ ಒಂದು ಮಾಡ್ತಾ ಅನ್ಸುತ್ತೆ ಆದ್ರೆ ಬರದಕ್ಷಿಣೆ ದುಡ್ಡಲ್ಲಿ ಇಷ್ಟೊಡ್ ಕಾರ್ ಹೆಂಗ್ ತಗೊಂಡ ಸರಿ ಏನೋ ನೋಡು ಅವನ್ ಬಲೆಯಲ್ಲಿ ಅವನೇ ಬೀಳ್ತಾನೆ ಆದ್ರೆ ಅಮಿತ್ ಅವನ್ ಬಗ್ಗೆ ತುಂಬಾ ಕಾನ್ಫಿಡೆಂಟ್ ಆಗಿದ್ದ ಅವನು ಯೋಚಿಸ್ತಾ ಇದ್ದ ಗ್ರಾಮದ ಹೆಂಡತಿ ನಗರಕ್ಕೆ ಹೋಗೋದಿಲ್ಲ ನಗರದ ಹೆಂಡ್ತಿ ಇಲ್ಲಿಗೆ ಬರೋದೇ ಇಲ್ಲ ಅಪ್ಪ ನಂಗೆ ಇಷ್ಟೇ ಸಾಕು ಆದ್ರೆ ಅವನ ಕಾನ್ಫಿಡೆನ್ಸ್ ನಿಧಾನವಾಗಿ ಓವರ್ ಕಾನ್ಫಿಡೆನ್ಸ್ ಆಗ್ಬಿಟ್ಟಿತ್ತು ಅಂಕಿತಾ ಮತ್ತೆ ಕೋಮಲ್ಗೆ ಅವನ್ ಮೇಲೆ ಡೌಟ್ ಬಂತು ಈ ಅಮಿತ್ ಯಾವಾಗ್ಲೂ ದುಡ್ ಕೇಳ್ತಾನಲ್ಲ ಇಷ್ಟೊಂದ್ ದುಡ್ಡನ್ನ ಅವನೇನ್ ಮಾಡ್ತಾನೆ ಕೋಮಲ್ ಏನ್ ಯೋಚಿಸ್ತಿದ್ಲು ಅಂದ್ರೆ ಅಮಿತ್ ನನ್ನ ಮನೆಗ್ಯಾಕ ಕರ್ಕೊಂಡು ಹೋಗಲ್ಲ ಯಾವಾಗ್ಲೂ ಅವನೊಂದ್ ಸಬೂಬ್ ಕೊಡ್ತಾನಲ್ಲ ಮತ್ತೆ ಅಲ್ಲಿ ಶೀತಲ್ ಯೋಚಿಸ್ತಿದ್ಲು ಪ್ರತಿ ತಿಂಗಳು ಸಿಟಿಗ್ಯಾಕ್ ಹೋಗ್ತಾರೆ ಏನ್ ಬಿಸ್ನೆಸ್ ಮಾಡ್ತಾರೆ ಅಂತನೂ ನಂಗೆ ಹೇಳಿಲ್ಲ ಶೀತಲ್ ಈಗ ಮನ್ಸಲ್ಲೇ ಯೋಚಿಸಿದ್ಲು ಸಿಟಿಗ್ ಹೋಗ್ಬೇಕು ಅಂತ ಆದ್ರೆ ಅಮಿತ್ ಗೆ ಗೊತ್ತಿರ್ಲಿಲ್ಲ ಕೋಮಲ್ ಮತ್ತೆ ಅಂಕಿತಾ ಚಿಕ್ಕ ವಯಸ್ಸಲ್ಲಿ ಒಂದೇ ಶಾಲೆಯಲ್ಲಿ ಓದ್ತಿದ್ರು ಅಂತ ಒಂದ್ ಸಂಜೆ ಇಬ್ರು ಒಂದು ಪಾರ್ಟಿಯಲ್ಲಿ ಸಿಗ್ತಾರೆ ಮತ್ತೆ ಹಳೆ ಸ್ನೇಹ ಅವ್ರಿಗೆ ನೆನ್ಪಿಗೆ ಬರುತ್ತೆ ಕೋಮಲ್ ಹೇಳಿದ್ಲು ಅಂಕಿತಾ ನಿನಗ್ ಗೊತ್ತಾ ನನ್ ಮದ್ವೆ ಆದೆ ಅರೆ ನಾನು ಯಾರಿಗೂ ಗೊತ್ತಿಲ್ದ ಹಾಗೆ ಮದ್ವೆ ಆಗ್ಬಿಟ್ಟೆ ನನ್ ಮದ್ವೆ ಬಗ್ಗೆನೂ ಯಾರಿಗೂ ಗೊತ್ತೇ ಇಲ್ಲ ಸರಿ ಬಿಡು ನಾಳೆ ನನ್ ಗಂಡ ನನ್ನ ನೋಡಕ್ ಬರ್ತಿದ್ದಾನೆ ನಿನಗೆ ಅವ್ರನ್ನ ಭೇಟಿ ಮಾಡಿಸ್ತೀನಿ ಅರೆ ನಾಳೆ ನನ್ ಗಂಡನ ಸಿಟಿ ಬರ್ತಿದಾರೆ ಭೇಟಿ ಮಾಡಿಸ್ತೀನಿ ಮತ್ತೆ ಹೀಗೆ ಮಾತಾಡ್ತಾ ಇದ್ರು ಮಾರನೇ ದಿನ ಸಿಟಿಗ್ ಬರಕ್ಕೆ ಅಮಿತ್ ಬೆಳಿಗ್ಗೆ ಬೆಳಗ್ಗೆ ಹೊರಟ ಮತ್ತೆ ಅವನ್ ಹಿಂದೆನೆ ಶೀತಲ್ ಕೂಡ ಅವನ ಫಾಲೋ ಮಾಡಿದ್ಲು ಶೀತಲ್ ಅಮಿತ್ ಹಿಂದೆನೆ ಬರ್ತಾ ಸಿಟಿಗ್ ಬಂದ್ಬಿಟ್ಲು ಮತ್ತೆ ಅಮಿತ್ ಸಿಟಿಗ್ ಬಂದು ಅಂಕಿತನ ಭೇಟಿ ಮಾಡ್ದ ಅಂಕಿತಾ ಅಮಿತ್ಗೆ ಅವಳ ಸ್ನೇಹಿತೆ ಬಗ್ಗೆ ಹೇಳಿದ್ಲು ಅಮಿತ್ ಒಪ್ಕೊಂಡ ಅವನಿಗೆ ಗೊತ್ತಿರ್ಲಿಲ್ಲ ಅಂಕಿತಾ ಸ್ನೇಹಿತೆ ಬೇರೆ ಯಾರೂ ಅಲ್ಲ ಆದ್ರೆ ಕೋಮಲ್ ಅಂತ ಅಂಕಿತಾ ಅಮಿತ್ನ ಕೋಮಲ್ ಹತ್ರ ಕರ್ಕೊಂಡ್ ಬಂದ್ಲು ಇಲ್ ನೋಡು ಕೋಮಲ್ ಇವ್ರು ನನ್ ಗಂಡ ಅರೆ ಇವ್ರು ನನ್ಗೂ ಗಂಡ ಅಂದ್ರೆ ಅಯ್ಯೋ ಮಾಡೋದು ಆಗ ಶೀತಲ್ ಓಡ್ಕೊಂಡಲ್ಲಿ ಬರ್ತಾಳೆ ಇವ್ರು ನನ್ ಗಂಡ ಅರೆ ನೀನು ಇಲ್ಲೇನ್ ಮಾಡ್ತಾ ಇದೀಯ ಅಂದ್ರೆ ನನ್ಗೀಗೆಲ್ಲಾ ಅರ್ಥ ಆಗ್ತಿದೆ ಓ ಇದಾ ವಿಷಯ ನೀನ್ ದುಡ್ಗೋಸ್ಕರ ನಮ್ ಮುರ್ಜನನು ಮದ್ವೆ ಆದ್ಯಾ ಹೌದಾ ಈಗ ವಿಷಯ ನಾನೇನ ಬಿಡೋದಿಲ್ಲ ನಾನು ಬಿಡಲ್ಲ ತಗೋ ಶೀತಲ್ ಅಮಿತ್ ಗೆ ಕಪಾಳಕ್ ಆಮೇಲೆ ಮೂರು ಜನ ಸೇರ್ಕೊಂಡು ನ ಚೆನ್ನಾಗ್ ಹೊಡಿದ್ರು ಮತ್ತು ಮೂವರು ಸೇರಿ ನ ಕರ್ದ್ರು ಪೊಲೀಸ್ ಮೋಸ ಮಾಡ್ದ ಅಂತ ಅಮಿತ್ನ ಕರ್ಕೊಂಡು ಹೋದ್ರು ಮತ್ತೆ ಅತಿ ಆಸೆ ಪಟ್ಟಿದ್ರಿಂದ ಅಮಿತ್ ಅವನ ಜೀವನವನ್ನ ಜೈಲಲ್ಲೇ ಕಳಿಬೇಕಾಯ್ತು ಹೀಗೆ ಒಬ್ಬ ಆಸೆ ಬುರುಕನ ಜೀವನ ಕೊನೆಗೊಂಡ್ಬಿಡ್ತು ವೃದ್ಧಾ ಸಕ್ಸೇನ ಅವರ ಕುಟುಂಬ ತುಂಬಾನೇ ಸಂಸ್ಕಾರ ಉಳ್ಳ ಕುಟುಂಬ ಅವರ ಕುಟುಂಬದಲ್ಲಿ ಅವರ ಹೆಂಡ್ತಿ ಮಗಳು ಮತ್ತೆ ಮಗ ಇದ್ರು ಅವರ ಸಂಸ್ಕಾರದ ಬಗ್ಗೆ ಅವರ ಬೀದಿಯಲ್ಲಿ ಎಲ್ಲರೂ ಮಾತಾಡ್ಕೋತಾರೆ ನೀಲಮ್ ಅವರು ಸ್ವೀಟ್ ತಗೊಂಡ್ ಹೋಗ್ತಾರೆ ಹೇಮಾ ಅರೆ ಹೋ ಹೇಮಾ ಅವ್ರೆ ಎಲ್ಲಿದ್ದೀರಾ ಆಹಾ ಬರ್ತಿದ್ದೀನಿ ಸ್ವಲ್ಪ ಕಿಚನ್ ಅಲ್ಲಿ ಕೆಲ್ಸ ಆಯ್ತು ಅದ್ ಮಾಡ್ತಿದ್ದೆ ಹೇಳಿ ತಗೊಳ್ಳಿ ನಿಮ್ಗೋಸ್ಕರ ಸ್ವೀಟ್ ತಂದಿದ್ದೀನಿ ಹಾ ಏನಪ್ಪ ಏನ್ ಖುಷಿ ಮಾತು ನನ್ನ ಸೊಸೆ ಪ್ರೆಗ್ನೆಂಟ್ ಆಗಿದ್ದಾಳೆ ನಾನು ಬೇಗ ಅಜ್ಜಿ ಆಗ್ತಿದೀನಿ ಅದಕ್ಕೆ ಈ ಖುಷಿ ಮಾತನ ಎಲ್ಲತ್ರ ಹೇಳ್ಬಿಡ್ ಬರೋಣ ಅಂತ ಬಂದೆ ಇನ್ನೊಂದ್ ಮಾತು ಹೇಳ ತಪ್ಪಕ್ ತಿಳ್ಕೊಬೇಡಿ ಬೇಗ ಮಗನ್ಗೂ ಮದ್ವೆ ಮಾಡ್ಬೇಡಿ ಇಲ್ಲಾಂದ್ರೆ ಅಜ್ಜಿ ಆಗೋಷ್ಟ್ರೊತ್ತಿಗೆ ನಿಮ್ಗೂ ವಯಸ್ಸಾಗ್ಬಿಡುತ್ತೆ ನೋಡ್ತಾ ಇರಿ ಅಂಗ ಹೇಳ್ಬಿಟ್ಟು ಅವ್ರೇನೋ ಅಲ್ಲಿಂದ ಹೋಗ್ಬಿಡ್ತಾರೆ ಆದ್ರೆ ಹೇಮಾ ಮನಸ್ಸಲ್ಲಿ ಈ ಮಾತು ಹಾಳವಾಗಿ ಕುತ್ಕೊಂಡ್ಬಿಟ್ಟಿದೆ ಅದ್ರಿಂದ ಸೊಸೆಗೋಸ್ಕರ ಹುಡ್ಕಕ್ ಶುರು ಮಾಡ್ತಾರೆ ಸ್ವಲ್ಪ ದಿನ ತುಂಬಾ ಹುಡುಕಿದ ನಂತರ ಅವ್ರಿಗೆ ಒಂದು ಹುಡುಗಿ ಸಿಗ್ತಾಳೆ ಅವಳ ಹೆಸರು ದಿವ್ಯಾ ಅವಳು ನೋಡೋದಕ್ಕೆ ತುಂಬಾನೇ ಸುಂದರವಾಗಿರ್ತಾಳೆ ನೋಡಿ ಆಂಟಿ ನಾ ಈ ಜನರೇಷನ್ ಹುಡ್ಗಿ ನಾನು ಮಾಡರ್ನ್ ಆಗಿರ್ತೀನಿ ಪರ್ವಾಗಿಲ್ಲ ತಾಯಿ ನೀನು ಮದ್ವೆ ಆಗಿ ನನ್ ಮನೆಗ್ ಬಂದ್ಮೇಲೂ ನಿನ್ಗೆ ಹೆಂಗಿರ್ಬೇಕನ್ಸತ್ತಾ ಹಂಗಿರು ನನ್ನ ದೃಷ್ಟಿಯಲ್ಲಿ ಸೊಸೆ ಕೂಡ ಯಾವಾಗ್ಲೂ ಮಗಳೇ ನಾನ್ ನಿನ್ನ ಮಗಳ್ ತರಾನೇ ನಡೆಸ್ತೀನಿ ಅರ್ಥ ಆಯ್ತಾ ಅವರ ಅತ್ತೆ ಮನೆಯವರೊಳಗೆ ಇಷ್ಟು ಫ್ರೀಡಂ ಕೊಡ್ತಿದ್ದಾರೆ ಅಂತ ವಿಷಯ ಗೊತ್ತಾಗಿದ ತಕ್ಷಣ ಬೇಗ ಮದ್ವೆ ಮಾಡ್ಕೊಂಡ್ಬಿಡ್ತಾಳೆ ದಿವ್ಯಾ ಸ್ವಲ್ಪ ದಿನದಲ್ಲೇ ಅವ್ರ ಮದುವೆ ತುಂಬಾ ಧೂಮ್ ಧಾಮ್ ಆಗಿ ನಡೆಯುತ್ತೆ ಅವಳು ಸಕ್ಸೇನಾ ಕುಟುಂಬದ ಸೊಸೆ ಆಗ್ಬಿಡ್ತಾಳೆ ಸ್ವಲ್ಪ ದಿನದಲ್ಲೇ ಅವಳು ಮನೆಯ ಚಿಕ್ಕ ದೊಡ್ಡ ಜವಾಬ್ದಾರಿಗಳನ್ನ ಚೆನ್ನಾಗಿ ಮಾಡ್ತಾಳೆ ಅವಳ ಕೈಯಿಂದ ಮಾಡಿರುವ ಅಡಿಗೆ ತುಂಬಾನೇ ರುಚಿಯಾಗಿರ್ತಿತ್ತು ಅವರ ಮಾವ ಅವರತ್ರ ಈಗಂತಾರೆ ಅರೆ ಸೊಸೆ ಅಡ್ಗೆ ಮಾಡಿದ್ಯಲ್ಲ ಇವತ್ತು ನೀನು ನಿನ್ನ ಕೈಯಲ್ಲಂತೂ ಆ ಅನ್ನಪೂರ್ಣೇಶ್ವರಿನೇ ಇದ್ದಂಗಿದೆ ಅಮ್ಮ ಚೆನ್ನಾಗಾಗಿದೆ ಎಲ್ಲ ಊಟ ಮತ್ತಿ ಪಾಯಸ ಆ ಆಹಾ ಒಳ್ಳೆದಾಗಿದೆ ಆಹಾ ಇಷ್ಟು ಒಳ್ಳೆ ಆಹಾರ ತಿಂದು ಖುಷಿ ಆಗ್ತಿದೆ ಮತ್ ನಾನಂತೂ ಇಷ್ಟು ಚೆನ್ನಾಗಿರೋ ಆಹಾರ ತುಂಬಾ ಸಮಯ ಆಯ್ತು ಊಟ ಮಾಡ್ದೇನೆ ಆ ಸಾಕಾಗೋಗಿತ್ತು ನಂಗೆ ನಾನೇನೋ ಆಹಾರ ಕೊಡ್ತಿರೋಂಗ್ ಮಾತಾಡ್ತಿದೀರ ನಿಮ್ ಸೊಸೆ ಬಂದ್ಬಿಟ್ಟ ಮೇಲೆ ಎಲ್ಲರೂ ನನ್ನ ಮಾಡ್ತೋಗ್ಬಿಡ್ರಾ ಏನಮ್ಮ ನೀನು ಅಪ್ಪನ್ ಮಾತಾ ಹಿಡ್ಕೊಂಡು ಮಾತಾಡ್ತಿದ್ಯಾ ನೋಡು ನೀನು ಗೊತ್ತಲ್ವಾ ಯಾವಾಗ್ಲೂ ಮಜಾಕ್ ಮಾಡೋದೇ ಇಷ್ಟ ಅಂತ ಇದೇ ರೀತಿ ಸಕ್ಸೇನಾ ಫ್ಯಾಮಿಲಿಯಲ್ಲಿ ಯಾವಾಗ್ಲೂ ಸಂತೋಷದಿಂದ ಇರ್ತಿದ್ರು ದಿವ್ಯಾ ಕೂಡ ಅವ್ರ ಕುಟುಂಬದ ಜೊತೆ ಚೆನ್ನಾಗಿ ಮಿಂಗಲ್ ಆಗಿದ್ಲು ಇದೇ ರೀತಿ ಒಂದಿನ ಕಿಚನ್ ಅಲ್ಲಿ ಅಡಿಗೆ ಮಾಡದಿರ್ತಾಳೆ ಆಗ ಸಡನ್ ಆಗಿ ತಲೆ ತಿರುಗಿ ಕೆಳಗಡೆ ಬೀಳ್ತಾಳೆ

ಅದು ಯಾಕಂದ್ರ ಇನ್ನೇ ಅಜ್ಜಿ ಆಗ್ತಿದ್ದೀರಾ ನಿಮ್ಮ ಸೊಸ ಪ್ರೆಗ್ನೆಂಟ್ ಅದನ್ ಹೇಳಿ ಡಾಕ್ಟರ್ ಅಲ್ಲಿಂದ ಹೋಗ್ಬಿಡ್ತಾರೆ ಇದಕ್ಕೆ ಅರ್ಥ ನಾನು ಬೇಗ ಅತ್ತೆ ಅಂತ ಅಣ್ಣ ನೀನು ಅಪ್ಪ ಹಾ ಹಾ ಥ್ಯಾಂಕ್ ಯು ಕಣೆ ಮತ್ತೆ ನಿನ್ಗೂನು ಹಾ ಹಾ ಮತ್ತೆ ನಾನು ಅಜ್ಜಿ ನಾನಿವತ್ತು ನಿಜವಾಗ್ಲು ತುಂಬಾ ಸಂತೋಷವಾಗಿದ್ದೀನಿ ಇನ್ಮೇಲೆ ನಿನ್ ಮನೇಲಿ ಏನ್ ಕೆಲ್ಸ ಮಾಡ್ಬೇಡ ನೀನು ಸಂತೋಷವಾಗಿ ರೆಸ್ಟ್ ತಕೋ ನಾನ್ ನಿನ್ಗೇನ್ ಬೇಕೋ ಎಲ್ಲಾ ಮಾಡ್ತೀನಿ ಮಗಳೇ ಸರಿನಾ ಈಗ್ಲೇ ಹೇಳು ನಿನ್ಗೇನ್ ಬೇಕು ಕೋಪದಿಂದ ಮುಖ ಇಟ್ಕೊಂಡು ದಿವ್ಯ ಈಗ ಅಂತಳೆ ರೋಹನ್ ಏನ್ ನಡೀತಾ ಇದ್ದಲ್ಲಿ ನನ್ಗೀಗ್ಲೆ ಮಕ್ಳು ಬೇಕಾಗಿಲ್ಲ ಒಂಬತ್ ತಿಂಗಳು ಮಗುನ ಹತ್ಕೊಂಡು ನನ್ ಕೈಲಿ ಓಡಾಡಕ್ಕಾಗದಿಲ್ಲ ಮಗಳೇ ಇದು ನೀನ್ ಫಸ್ಟ್ ಮಗು ಕಣೋ ಈ ಮಗು ಬಗ್ಗೆ ಆ ಎಲ್ಲ ಮಾತಾಡ್ಬಾರ್ದು ಸೊಸೆ ಏನಮ್ಮ ನೀನು ಹೀಗೆಲ್ಲ ಹೇಳ್ತಾ ಇದ್ದೀಯಾ ನೋಡಿದ್ಯಾ ನೀನು ಈ ನ್ಯೂಸ್ ಸಿಕ್ಕಿದ ಕೂಡ್ಲೆ ಇಡೀ ಮನೆಯಲ್ಲೇ ಖುಷಿ ಹರಿದೋಯ್ತಲ್ವಾ ಮತ್ತ ಮಗು ಹುಟ್ಟಿದ್ರೆ ಎಷ್ಟ್ ಖುಷಿ ಆಗತ್ತೇಳು ನೋಡು ದಿವ್ಯಾ ಇದು ದೇವ್ರು ಕೊಟ್ಟಿರೋದು ಕಣೆ ಇದನ್ನ ಬೇಡ ಹೇಳ್ಬಾರ್ದು ಇಂಥ ಒಂದ್ ಖುಷಿಗೋಸ್ಕರ ಎಷ್ಟೋ ಜನ ಎಷ್ಟೋ ಕಷ್ಟ ಪಡ್ತಾರೆ ಕಣೆ ಆಗ ಅವ್ರಿಗೆ ತಂದೆ ತಾಯಿ ಅನ್ನೋ ಸುಖ ಸಿಗುತ್ತೆ ಅವ್ರ ಮಾತಲ್ಲ ಕೇಳಿದ್ಮೇಲೆ ಅವ್ರ ಕೈಯಲ್ಲಿ ಏನು ಮಾಡಕ್ಕಾಗದಿಲ್ಲ ಅತ್ತೆ ಮಾವ ಹೇಳ್ಬಿಟ್ರ ಅಂತ ಸುಮ್ಲಿರ್ತಾಳೆ ಅವ್ರ ಕುಟುಂಬದವರು ಅವ್ರನ್ನ ಚೆನ್ನಾಗ್ ನೋಡ್ಕೋತಾರೆ ಮನೆ ಕೆಲ್ಸ ಅಡಿಗೆ ಎಲ್ಲಾನು ಅವರೇ ಮಾಡ್ಕೋತಿದ್ರು ದಿವ್ಯ ಮಾಡ್ಕೋಬೇಕಾಗಿರುವ ಅವಶ್ಯಕತೆ ಏನೂ ಇಲ್ಲ ಎಲ್ಲ ಅವ್ರ ಅತ್ತೇನೆ ಮಾಡ್ತಾರೆ ಸೊಸೆ ನಾಶ ತಿನ್ನು ಮಗು ಇನ್ಮೇಲೆ ನೀನು ನಿನ್ ರೂಮ್ ಅಲ್ಲೇ ಇರ್ಬೇಕಾರ್ಥ ಮೇಲೆ ಕೆಳಗಡೆ ಅಂತ ಇಳಿತಾ ಇರ್ಬೇಡ ಇಲ್ಲೇ ಇದ್ದು ಚೆನ್ನಾಗಿ ರೆಸ್ಟ್ ತಗೋ ಎಲ್ಲ ನಾನ್ ನೋಡ್ಕೋತೀನಿ ಚೆನ್ನಾಗ್ ತಿಂದು ಟೈಮ್ ಟೈಮ್ಗೆ ಮಲ್ಕೋಬೇಕಾರ್ಥ ಆಯ್ತಾ ಅತ್ತೆ ಇಲ್ಲಿದ್ರೆ ನನ್ಗೆ ತುಂಬಾ ಬೋರ್ ಆಗತ್ತೆ ಏನ್ ಬೋರ್ ಅಡಿಯಲ್ಲ ಮಗಳೇ ನಿನ್ ರೂಮಲ್ಲೇ ಟಿವಿ ಇದೆ ಅಲ್ವಾ ಟಿವಿ ನೋಡ್ಕೊಂಡಿರು ಯಾವ್ದಾದ್ರು ಬುಕ್ಸ್ ಬೇಕಾದ್ರೆ ಹೌದು ಬೋರ್ ಉಡಿತಾ ಇದೆ ಅಂತ ಹೇಳಿದ್ರೆ ಅತ್ತೆ ಐಡಿಯಾಸ್ ಕೊಡ್ತಿದ್ದಾರೆ ಸರಿ ಆಯ್ತು ತಿನ್ಬಿಟ್ಟು ಸ್ವಲ್ಪ ನಿದ್ದೆ ಮಾಡಿದ್ರೆ ಸಂತೋಷವಾಗಿದ್ರು ಹೇಮ ಮತ್ತೆ ನೇಹಾ ಅವ್ರನ್ನ ಒಂದ್ ಕೆಲ್ಸಾನು ಮಾಡಕ್ ಬಿಡ್ತಿರ್ಲಿಲ್ಲ ಅವ್ರ ಮಾವ ಮತ್ತೆ ಗಂಡ ಅವಳು ಏನೇನ್ ತಿನ್ಬೇಕನ್ಕೊತಾಳೋ ಅದನ್ನೆಲ್ಲಾ ತಗೊಂಡ್ ಬಂದ್ ಕೊಡ್ತಿದ್ರು ಒಂದಿನ ರೋಹನ್ ಮಕ್ಕಳ ಪೋಸ್ಟರ್ನ ತಗೊಂಡ್ಬಂದು ಮನೆಯಲ್ಲಿ ಫುಲ್ ಅಂಟಿಸ್ತಾನೆ ರೋಹನ್ ಏನಿದು ನಾನ್ ಕೇಳಿದ್ದೀನಿ ಅಮ್ಮ ಯಾವ ರೀತಿ ಮಕ್ಕಳನ್ನ ನೋಡ್ತಾಳೋ ಅದೇ ರೀತಿ ಮಕ್ಳಾಗತ್ತಂತೆ ನೀನಿದ್ಯೋ ನೋಡು ರೋಹನ್ ಇನ್ನು ಏನೇನೆಲ್ಲ ನಮ್ತೇಳ್ ಗೊತ್ತಿಲ್ಲ ಅಪ್ಪ ಅಮ್ಮನ್ ತರನೇ ಅಲ್ವಾ ಮಕ್ಳುತಾರೆ ಆಗ ಅವ್ರ ನಾದ್ನಿ ಒಂದ್ ಬಾಕ್ಸಲ್ಲಿ ಬೊಂಬೆಗಳನ್ನ ತಗೊಂಡ್ ಒಳ್ಗೊಳ ಬರ್ತಾಳೆ ಅದ್ಗೇ ಹುಟ್ಟೊ ಮಗುಗೆ ನಾನೇನೇನ್ ಟಾಯ್ಸ್ ಎಲ್ಲ ತಂದಿದೀನಿ ಅಂತ ನೋಡಿ ಅರೇ ನೇಹಾ ಏನಾಯ್ತು ನಿಂಗೆ ಇಷ್ಟ್ಯಾಕ್ ಖರ್ಚು ಮಾಡ್ತಿದ್ಯಾ ಇರೋ ಫಸ್ಟ್ ಮಗು ಹುಟ್ಲಿ ಆಮೇಲೆ ನೋಡ್ಕೊಳ್ಳೋಣ ಹೀಗೆ ಸ್ವಲ್ಪ ತಿಂಗಳು ಕಳೆದೋಗುತ್ತೆ ದಿವ್ಯಾ ಕೂಡ ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ ತಾಯಿ ಅನ್ನೋ ಫೀಲ್ ಅವಳಿಗೂ ಬರ್ತಿತ್ತು ಅವಳು ಚೆನ್ನಾಗಿ ಫೀಲ್ ಮಾಡ್ತಿದ್ಲು ಅವಳ ಮಗು ಮೇಲೆ ಅವಳಿಗೆ ತುಂಬಾ ಪ್ರೀತಿ ಇತ್ತು ಒಂದಿನ ಎಲ್ಲರೂ ಕೂತ್ಕೊಂಡು ಕಾಮಿಡಿ ಶೋ ನೋಡ್ತಿರ್ತಾರೆ ಆಗ ಸಡನ್ ಆಗಿ ಮಗು ಓದಿಯುತ್ತೆ ಆಗ ದಿವ್ಯಾ ಕಿರ್ಚ್ಾಳೆ ಹಬ್ಬ ಏನಾಯ್ತು ದಿವ್ಯಾ ಆರಾಮಲ್ವಾ ಹಾ ಮಗು ಓದಿತಾ ಇದೆ ಹಾ ಅದ್ಗೆ ಹಾಗಾದ್ರೆ ಮಗು ಕೂಡ ಕಾಮಿಡಿ ಶೋ ಇಷ್ಟ ಆಗ್ತಿದೆ ಅನ್ಸುತ್ತೆ ಎಲ್ಲಾರು ಜೋರಾಗಿ ನಗದ್ ಪ್ರಾರಂಭಿಸ್ತಾರೆ ಆನಂದ ಬಾಷ್ಪ ತುಂಬಿರತ್ತೆ ಏನಾಯ್ತಮ್ಮ ಸೋಸೆ ಕಳ್ತಿದ್ಯಾ ಹೇಳಿದ್ದು ಕರೆಕ್ಟೆ ತಾಯಿ ಆಗುವ ಆ ಅನುಭವ ಈ ಪ್ರಪಂಚದಲ್ಲಿ ತುಂಬಾ ಒಳ್ಳೆ ಅನುಭವ ಅಂತ ನನ್ಗನ್ಸುತ್ತೆ ನನ್ನ ಈ ಫಸ್ಟ್ ಪ್ರೆಗ್ನೆನ್ಸಿನ ನಾನು ತುಂಬಾ ಚೆನ್ನಾಗಿ ಅನುಭವಿಸ್ತಿದ್ದೀನಿ ಆಮೇಲೆ ಮಗು ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ ದಿವ್ಯಾ ಅವಳು ಪ್ರೀತಿಯಿಂದ ಗಂಟ್ಲೆ ಮಗು ಹತ್ರ ಮಾತಾಡೋದು ಒಟ್ಟೆ ಮೇಲೆ ಕೈ ಇಟ್ಕೊಂಡು ಪ್ರೀತಿ ಮಾಡೋದು ಮಗುನ ಇನ್ನೊಂದ್ ಕಡೆ ಅಜ್ಜಿ ಮಗುಗೋಸ್ಕರ ಸ್ವೆಟರ್ ಒಲಿಯೋದು ತಾತ ಮಗು ಬೇಕಾಗಿರೋದೆಲ್ಲ ತರೋದು ಹೀಗೆ ಇರುತ್ತೆ ಸ್ವಲ್ಪ ದಿನದ ನಂತರ ಒಂಬತ್ ತಿಂಗ್ಳಾಗುತ್ತೆ ಆಗ ದಿವ್ಯನ ಶ್ರೀಮಂತನ ಅವ್ರ ಅತ್ತೆ ತುಂಬಾ ಗ್ರಾಂಡ್ ಆಗಿ ಮಾಡ್ತಾರೆ ಅವರು ಪಕ್ಕದ ಮನೆಯವ್ರು ಬಂದು ನಿಮ್ಮ ಕುಟುಂಬದವರ ಎಲ್ಲರಿಗೂ ಕಂಗ್ರಾಜ್ ನಿಮ್ಮ ಕುಟುಂಬ ದೊಡ್ಡದಾಗ್ತಾ ಇದೆ ಇವರ ಶ್ರೀಮಂತ ಫಂಕ್ಷನ್ ತುಂಬಾ ಚೆನ್ನಾಗಿ ಮಾಡಿದೀರ ನೀವು ಹಾ ಇದು ನಡಿಯೋದೇ ಅಲ್ವಾ ನಮ್ಮ ಮನೆಯ ಸೊಸೆ ಇವ್ಳು ಎಲ್ಲರೂ ತುಂಬಾ ಎಂಜಾಯ್ ಮಾಡ್ತಾರೆ ಈ ಫಂಕ್ಷನ್ ನ ರೋಹನ್ ನನ್ ಕೈ ವೇಟ್ ಮಾಡೋಕಾಗಲ್ಲ ಮಗನ ಬೇಗ ಆಚೆಗ್ ಬರಕ್ ಹೇಳ್ತೀಯ ನಾನು ಹಪ್ಕೋಬೇಕಂತ ವೇಟ್ ಮಾಡ್ತಿದ್ದೀನಿ ಏನ್ ದಿವ್ಯಾ ನೀನು ಪಿಜ್ಜಾ ಡೆಲಿವರಿ ಹುಡುಗಿ ನೀನು ಹಾ ಮಗು ಹೇಳಿದ್ ಕೂಡ್ಲೇ ಬರಕೆ ಅದಕ್ಕೂ ಟೈಮ್ ತಕೊಳತ್ತಲ್ವಾ ಏನ್ ಹೇಳ್ತೀಯಾ ಮಾರ್ನೇ ದಿನ ಅವ್ರತ್ತ ದೊಡ್ಡ ಹಾಲ್ ಗ್ಲಾಸ್ ಅಲ್ಲಿ ಎರಡು ಸ್ಪೂನ್ ತುಪ್ಪನ ಹಾಕಿ ಮಿಕ್ಸ್ ಮಾಡಿ ಕೊಡ್ತಾರೆ

ನಾನಂತೂ ಕುದುರೆ ಆಗಿಡೀ ತಿರ್ಗಾಡಿಸ್ತೀನಿ ತಿರುಗಾಡಿಸ ಮಮತಾ ಮಗುನ ಕೈ ತಗೊಂಡಿದ ತಕ್ಷಣ ತಾಯಿ ಆಗಿರುವ ಫೀಲ್ ಅವಳಿಗೆ ಬರುತ್ತೆ ವೆಲ್ಕಮ್ ಮೈ ಏಂಜಲ್ ಅಮ್ಮ ನಿನ್ನ ಎತ್ಕೊಳ್ಳೋದಕ್ಕೆ ಎಷ್ಟು ದಿನದಿಂದ ವೆಯ್ಟ್ ಮಾಡ್ತಿದ್ದ ಗೊತ್ತಾ ನೋಡು ಅಪ್ಪ ಅಜ್ಜ ಅಜ್ಜಿ ಎಲ್ಲರೂ ನಿನ್ಗೋಸ್ಕರ ಕಾಯ್ತಿದ್ದಾರೆ ಅಪ್ಪ ಅಂತೂ ಪಡ್ಕೊಂಡು ತುಂಬಾ ನಾನು ಮಾಡೇ ಮಾಡ್ತೀನಿ ಕಣಮ್ಮ ಎರಡು ದಿನದ ನಂತರ ದಿವ್ಯ ಮಗು ಜೊತೆಗೆ ಮನೆ ಮನೆಯೊಳಗಡೆ ಬರ್ತಾಳೆ ಅತ್ತೆ ಆರ್ತಿ ನೀಡಿ ಅವ್ರನ್ನ ಸ್ವಾಗತ ನೀಡ್ತಾರೆ ಈ ರೀತಿ ಸೊಸೆಯ ಮೊದಲನೇ ಮಗು ಮನೆಯಲ್ಲಿ ಸಂತೋಷ ತುಂಬುತ್ತೆ ಮತ್ತೆ ಅದರಿಂದ ದಿವ್ಯನ ಯೋಚನೆಗಳ್ನು ಕೂಡ ಬದಲಾಯಿತು ಸುಂದರವಾದ ಹೆಣ್ಮಗು ಮನೆಗೆ ಬಂದಿದ್ದಕ್ಕೆ ಎಲ್ಲರೂ ಸಂತೋಷ ಪಡ್ತಾರೆ हेलो फ्रेंड्स थैंक्स फॉर वॉचिंग दिस वीडियो अगर आपको ये वीडियो पसंद आया है तो प्लीज लाइक सब्सक्राइब कॉमेंट्स करे इस वीडियो पर और हाँ शेयर करना भी ना भूलें और भी मज़ेदार वीडियो देखने के लिए नीचे दिए गए बेल आइकॉन को दबाएं देखते रहिए बेस्ट बॉडीज <laughs> <laughs> <laughs>